ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ನೂರಾರು ಜನ ವಿವಿಧ ಪಕ್ಷಗಳನ್ನು ತೊರೆದು ಅಭ್ಯರ್ಥಿ ಗೋವಿಂದರಾಜು ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆಯಾದರು. ತುಮಕೂರು ನಗರವನ್ನು ಸಮಗ್ರ ಅಭಿವೃದ್ಧಿ ಮಾಡುವ ಶಾಸಕ ಡಾ ರಫಿಕಾ ಮಂದ್ರವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆಂದು ಜೆಡಿಎಸ್ ಮುಖಂಡ ಗೋವಿಂದರಾಜುರವರು ಆರೋಪಿಸಿದರು. ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ವಿವಿಧ ಪಕ್ಷಗಳನ್ನು ತೊರೆದು ನೂರಾರು ಮುಸ್ಲಿಂ ಮುಖಂಡರನ್ನು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಗೋವಿಂದರಾಜ್ ಮಾತನಾಡಿದರು. ಡಾ ರಫೀಕ್ ಅಹಮದ್ ರವರು 2013 ಚುನಾವಣೆಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಮಾಡುವುದಾಗಿ ಮುಸ್ಲಿಮರಿಗೆ ಭರವಸೆ ನೀಡಿ ಅವರಿಂದ ಮತ ಪಡೆದು ಶಾಸಕರಾಗಿ ಇಲ್ಲಿಯವರೆಗೂ ಯಾವುದೇ ಅಭಿವೃದ್ಧಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಗೋವಿಂದರಾಜ್ ಹೇಳಿದರು. ಮುಸ್ಲಿಮರಿಗೆ ಮನೆ ನೀಡುವ ಆಶ್ವಾಸನೆ ಎತ್ತಿದ್ದರು, ಅದನ್ನು ಈಡೇರಿಸಲಿಲ್ಲ. ಮಕ್ಕಳ ಶಿಕ್ಷಣಕ್ಕೂ ಉತ್ತೇಜನ ನೀಡಿಲ್ಲ. ಇದರಿಂದ ಬೇಸತ್ತ ನೂರಾರು ಮುಸ್ಲಿಮರು ಕಾಂಗ್ರೆಸ್ ತೊರೆದು ಜೆಡಿಎಸ್ಗೆ ಸೇರ್ಪಡೆಯಾದರೆಂದು ತಿಳಿಸಿದರು. ಸ್ವಾರ್ಥ ಸಾಧನೆಯಿಂದ ಶಾಸಕರು ತುಮಕೂರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆಂದು ಆರೋಪಿಸಿದರು. ತುಮಕೂರು ನಗರವನ್ನು 1,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೊಂಡಿರುವುದಾಗಿ ಶಾಸಕರು ಹೇಳಿಕೆ ನೀಡಿರುವುದು ಬಿಟ್ಟರೆ ನಗರ ಯಾವುದೇ ಅಭಿವೃದ್ಧಿ ಹೊಂದಿಲ್ಲವೆಂದು ಟೀಕಿಸಿದರು. ಬಡವರಿಗೆ ಮನೆ ಕೊಡಿಸ್ತೀನಿ, ಬಡವರಿಗೆ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತೀನಿ, ಸಮಗ್ರ ಅಭಿವೃದ್ಧಿಯನ್ನು ಮಾಡ್ತೇನೆ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟು ಈಗಾಗಲೇ 4 ವರ್ಷ 11 ತಿಂಗಳು ನಡೀತಾ ಇದೆ. ಈಗಾಗಲೇ 12ನೇ ತಿಂಗಳು ಬಂದಿದೆ. ಬಡವರಿಗೆ ಏನು ಕೊಟ್ಟಿದ್ದಾರೆ, ಏನು ಸಮಗ್ರ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಅದು ಅವರ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಮುಸ್ಲಿಂ ಬಾಂಧವರಿಗೆ ಮನೆಯನ್ನ ಕೊಡ್ತೀನಿ ಅಂತೇಳಿ ಇಲ್ಲಿವರೆಗೂ 100 ಮನೆಯೂ ಕೊಟ್ಟಿಲ್ಲ ಅವರು. ಹಾಗಾಗಿ ಅವರಿಗೆ ಬೇಸತ್ತು ಬಡವರಿಗೆ ಯಾವುದೇ ತರ ಮನೆಯನ್ನು ಕೊಟ್ಟಿಲ್ಲ, ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿಲ್ಲ. ಸಮಗ್ರ ಅಭಿವೃದ್ಧಿ ಅಂತೇಳಿ ತುಮಕೂರು ನಗರ ಸಮಗ್ರ ಅಭಿವೃದ್ಧಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟು ಅವರು ಶಾಸಕರಾದ ನಂತರ ಅವರು ಕೊಟ್ಟಂತ ಕಾಣಿಕೆ 1,800 ಕೋಟಿ ಹಣವನ್ನು ತಂದು ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ಲೆಕ್ಕವನ್ನ ಹೇಳ್ತಾರೆ. ಅವರು ಯಾವುದೇ 1,200 ಕೋಟಿ ಅಭಿವೃದ್ಧಿ ಇಲ್ಲಿವರೆಗೂ ಆಗಿಲ್ಲ, ಯಾಕೆಂದ್ರೆ ನಾನು ನೋಡಿದ್ದೀನಿ ತುಮಕೂರು. ಇದೇ ಸಂದರ್ಭದಲ್ಲಿ ಗೋವಿಂದರಾಜುರವರು ಜೆಡಿಎಸ್ಗೆ ಸೇರ್ಪಡೆಯಾದ ಮುಸ್ಲಿಂ ಮುಖಂಡರಿಗೆ ಪಕ್ಷದ ಶಾಲು ಹೊದಿಸಿ ಬರಮಾಡಿಕೊಂಡರು. ನಗರ ಜೆಡಿಎಸ್ ಘಟಕದ ಮಹಿಳಾ ಅಧ್ಯಕ್ಷೆ ಲೀಲಾವತಿ, ಕವಿತಾ, ಪಾಲಿಕೆ ಸದಸ್ಯ ರಾಜಣ್ಣ, ಮಾಜಿ ಸದಸ್ಯ ದಿಲ್ಶಾದ್ ಬೇಗಂ, ವಕ್ತಾರ ಮಧು ಮತ್ತಿತರರು ಪಾಲ್ಗೊಂಡಿದ್ದರು. ಜಗತ್ತು ಕಂಡ ಶ್ರೇಷ್ಠ ವ್ಯಕ್ತಿ ಅಂಬೇಡ್ಕರ್ ಆದರ್ಶ ಪಾಲಿಸಬೇಕೆಂದು ಗುಬ್ಬಿಯಲ್ಲಿ ಸಾಹಿತಿ ಕವಿತಾ ಕೃಷ್ಣ ಕರೆ ನೀಡಿದರು. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಹಿಂದುಳಿದ ಮತ್ತು ಶೋಷಿತ ವರ್ಗದ ಧ್ವನಿಯಾಗಿದ್ದು ಅವರ ತತ್ವ ದರ್ಶನವನ್ನು ಪ್ರತಿಯೊಬ್ಬರೂ ಸಾಮಾಜಿಕ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಹಿರಿಯ ಸಾಹಿತಿ ಕವಿತಾ ಕೃಷ್ಣ ತಿಳಿಸಿದರು. ಗುಬ್ಬಿ ಪಟ್ಟಣದ ಸರ್ಕಾರಿ ಕಾಲೇಜು ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಏರ್ಪಡಿಸಿದ್ದ 127ನೇ ಡಾ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಹಿಂದುಳಿದ ಸಮುದಾಯಗಳಿಗೆ ಸಾಮಾಜಿಕ ಸಮಾನತೆ ಕಲ್ಪಿಸುವುದರ ಜೊತೆಗೆ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟನಲ್ಲಿ ಹಲವು ಹೋರಾಟ ಮಾಡುವ ಮೂಲಕ ಶೋಷಿತ ಸಮುದಾಯಗಳಿಗೆ ಆಶಾಕಿರಣವಾಗಿದ್ದರು. ಇಂತಹ ಮಹಾತ್ಮರ ಆದರ್ಶ ಪಾಲಿಸುವ ಮೂಲಕ ಸುಸಂಸ್ಕೃತ ಸಮಾಜ ನಿರ್ಮಾಣ ಮಾಡುವಂತೆ ತಿಳಿಸಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ನಮ್ಮ ಹಿರಿಯರ ಆದರ್ಶ ಪಾಲಿಸುವ ಮೂಲಕ ಸಾಮಾಜಿಕ ಸಮಾನತೆ ಉಳಿಸಿ ಬೆಳೆಸುವತ್ತ ಪ್ರಾಮಾಣಿಕ ಪ್ರಯತ್ನ ಮಾಡುವಂತೆ ತಿಳಿಸಿದ ಅವರು, ಇತ್ತೀಚಿನ ದಿನಗಳಲ್ಲಿ ಮಾನವೀಯ ಮೌಲ್ಯ ಕುಸಿಯುತ್ತಿರುವ ಸಂದರ್ಭದಲ್ಲಿ ಯುವಜನಾಂಗ ನಮ್ಮ ಹಿರಿಯರ ತತ್ವ ಸಿದ್ದಾಂತಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಸಮಾಜ ನಿರ್ಮಾಣ ಮಾಡುವಂತೆ ತಿಳಿಸಿದರು. ಜಾತಿಯ ಹೆಸರಿನಲ್ಲಿ ಮೇಲಾಟಗಳನ್ನು ಮಾಡಿ ಮಾನವೀಯತೆಯನ್ನು ಕೊಂದು
ಪ್ರಾಧ್ಯಾಪಕ ಡಾ ಎಂ ಗೋವಿಂದರಾಯ, ಮಹಿಳಾ ಮತ್ತು ಮಕ್ಕಳ ಸಂರಕ್ಷಣಾಧಿಕಾರಿ ಅಂಬಿಕಾ, ನಿಲಯ ಬಾಲಕ ರಮೇಶ್, ಉಪನ್ಯಾಸಕರಾದ ಕಾಳಪ್ಪ, ರಾಮು, ಮೋಹನ್ ಕುಮಾರ್ ಇತರರು ಇದ್ದರು. ತಿಪಟೂರಿನ ಜೆಡಿಎಸ್ ಅಭ್ಯರ್ಥಿ ಲೋಕೇಶ್ವರ್ ಈ ತಿಂಗಳ 20ರಂದು ನಾಮಪತ್ರ ಸಲ್ಲಿಸಲಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಈಗಾಗಲೇ ಪ್ರಚಾರವನ್ನು ಹಳ್ಳಿ ಹಳ್ಳಿಗಳಲ್ಲಿ ಮಾಡುತ್ತಿದ್ದೇನೆ. ಏಪ್ರಿಲ್ 20ರಂದು ಕೆಂಪಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸಾವಿರಾರು ಬೆಂಬಲಿಗರ ಜೊತೆ ಪಾದಯಾತ್ರೆಯೊಂದಿಗೆ ತೆರಳಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸುತ್ತಿದ್ದೇನೆ ಎಂದು ಜೆಡಿಎಸ್ ಅಭ್ಯರ್ಥಿ ಲೋಕೇಶ್ವರ್ ತಿಳಿಸಿದರು. ತಿಪಟೂರು ಜೆಡಿಎಸ್ ಕಚೇರಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಿಸಿ ನಂತರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿರವರ ಅಲೆ ಹೆಚ್ಚಾಗಿದ್ದು, ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿದ ಜನಪರ ರೈತಪರ ಕಾರ್ಯಕ್ರಮಗಳನ್ನು ಜನತೆ ಮರೆತಿಲ್ಲ. ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿರುವಂತೆ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವುದು, ನಿರುದ್ಯೋಗ ನಿವಾರಣೆಗಾಗಿ ಹೋಬಳಿ ಗೊಂದರದ್ದೇ ಕೈಗಾರಿಕೆ ಸ್ಥಾಪನೆ, ತಿಪಟೂರನ್ನ ಜಿಲ್ಲಾ ಕೇಂದ್ರವನ್ನಾಗಿಸುವುದು ಈ ಮುಖ್ಯ ಅಂಶಗಳನ್ನಿಟ್ಟುಕೊಂಡು ಜನತೆಯ ಮುಂದೆ ಹೋಗಿ ಮತಯಾಚನೆ ಮಾಡುತ್ತಿದ್ದೇನೆ ಎಂದರು. ಇಲ್ಲಿನ ಹಾಲಿ ಶಾಸಕರು ಕಳೆದ ವರ್ಷ ಇದೇ ಅಂಬೇಡ್ಕರ್ ಜಯಂತಿಯಂದು ವಿಧಾನಸಭಾ ಚುನಾವಣೆಗೆ 10 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇನೆಂದು ಬಹಿರಂಗವಾಗಿ ಸಮಾರಂಭದಲ್ಲಿ ತಿಳಿಸಿದರು. ಆ ಮಾತಿನಂತೆ ಶಾಸಕರು ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಹಣ ಕೊಟ್ಟು ಕೊಂಡುಕೊಳ್ಳುವ ಯತ್ನ ಮಾಡುತ್ತಿದ್ದಾರೆ. ಆದರೆ ನಮ್ಮಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದು ಆಮಿಷಕ್ಕೆ ಒಗ್ಗುವುದಿಲ್ಲ. ಹಣದ ಹೊಳೆ ಹರಿಸುತ್ತೇನೆಂದ ಶಾಸಕರ ಕಡೆ ಚುನಾವಣಾ ಆಯೋಗವು ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿದರು. ಒಂದೂವರೆ ಗಂಟೆಗೆ ನನ್ನ ನಾಮಪತ್ರ ಸಲ್ಲಿಸಲಿದ್ದೀನಿ. ಅವತ್ತು ಬೆಳಗ್ಗೆ 12 ಗಂಟೆ ಸುಮಾರಿಗೆ ರಾಮದೇವತೆಯ ಪೂಜೆ ಮಾಡಿಕೊಂಡು ಸುದ್ದಿಗೋಷ್ಠಿಯಲ್ಲಿ ವಕ್ತಾರ ಶಿವಸ್ವಾಮಿ, ಎಪಿಎಂಸಿ ನಿರ್ದೇಶಕ ತರಕಾರಿ ನಾಗರಾಜು, ಮಧು ಬೋರ್ವೆಲ್, ಬಸವರಾಜು, ನಗರಸಭೆ ಸದಸ್ಯರಾದ ನಿಜಗುಣ, ಸುಪ್ಪು ಗಣೇಶ್, ರೇಖಾ ಅನೂಪ್, ರಾಜಶೇಖರ್, ಯದುನಂದನ್, ತಾಲೂಕು ಪಂಚಾಯಿತಿ ಸದಸ್ಯ ನಾಗರಾಜು, ಅಲ್ಪಸಂಖ್ಯಾತರ ಘಟಕದ ಫೈರೋಸ್ ಭಾಗವಹಿಸಿದರು. ಅನ್ಯಾಯ ಶೋಷಣೆ ವಿರುದ್ದ ಹೋರಾಡಿದ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಎಂದು ಶಿಡ್ಲಘಟ್ಟದಲ್ಲಿ ವೈದ್ಯಾಧಿಕಾರಿ ಡಾ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಅನ್ಯಾಯ, ಶೋಷಣೆ, ಅಸ್ಪೃಶ್ಯತೆ ಸೇರಿದಂತೆ ಸಾಮಾಜಿಕ ಅನಿಶ್ಚಿತಗಳ ವಿರುದ್ಧ ಹೋರಾಡಿದ ವ್ಯಕ್ತಿ ಡಾ ಬಿಆರ್ ಅಂಬೇಡ್ಕರ್ ಎಂದು ತಾಲೂಕು ವೈದ್ಯಾಧಿಕಾರಿ ಡಾ ಅನಿಲ್ ಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ 127ನೇ ಜನ್ಮದಿನದ ಪ್ರಯುಕ್ತ ಸಿದ್ದಾರ್ಥ ನಗರದ ಯುವಜನರು ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿ, ಎಲ್ಲರ ದೇಹದಲ್ಲೂ ಕೆಂಪು ರಕ್ತವೇ ಹರಿಯುವುದು, ರಕ್ತದಲ್ಲಿ ಎಬಿಒ ಗ್ರೂಪ್ಗಳಿವೆ ಹೊರತು ಜಾತಿ ಭೇದಗಳಿಲ್ಲ, ಎಲ್ಲ ಮನುಷ್ಯರು ಒಂದೇ ಎಂದು ಸಮಾನತೆಗಾಗಿ ಹೋರಾಡಿದ ಡಾ ಬಿಆರ್ ಅಂಬೇಡ್ಕರ್ ಜನ್ಮದಿನದ ಪ್ರಯುಕ್ತ ಸಿದ್ದಾರ್ಥ ನಗರದ ಯುವಜನರು ರಕ್ತದಾನ ಶಿಬಿರ ಆಯೋಜಿಸಿರುವುದು ಅರ್ಥಪೂರ್ಣವಾಗಿದೆ ಎಂದರು. ಡಾ ನಾಗರಾಜ್, ಡಾ ವಿನಯ್, ಅಕಲರೆಡ್ಡಿ, ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯದರ್ಶಿ ಗುರುರಾಜ್ ರಾವ್, ಸುಂದರ ರಾಜ್ ಇತರರು ಇದ್ದರು. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಡಾ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ವ್ಯಕ್ತಿ ನಿಷ್ಠವಾಗಿ ಅಧ್ಯಯನ ಮಾಡದೆ ವಸ್ತು ನಿಷ್ಠವಾಗಿ ಅಧ್ಯಯನ ಮಾಡಿದರೆ ಅವರ ಸಾಧನೆ ಏನೆಂಬುದನ್ನು ತಿಳಿಯಲು ಸಾಧ್ಯ ಎಂದು ಸಾಹಿತಿ ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಚರಿತ್ರೆ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಎನ್ ಚಿನ್ನಸ್ವಾಮಿ ಸುಸಾಲೆ ಹೇಳಿದರು. ತುಮಕೂರು ವಿಶ್ವವಿದ್ಯಾಲಯದ ಡಾ ಬಿಆರ್ ಅಂಬೇಡ್ಕರ್ ಅವರ ಅಧ್ಯಯನ ಕೇಂದ್ರದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾ ಬಿಆರ್ ಅಂಬೇಡ್ಕರ್ ಮತ್ತು ಸಂವಿಧಾನಿಕ ಮೌಲ್ಯ ಕುರಿತ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಅಂಬೇಡ್ಕರ್ ಅವರ ಹೆಸರನ್ನ ಕೇವಲ ಧಾರ್ಮಿಕ, ರಾಜಕೀಯ, ಸಾಮಾಜಿಕ ದೃಷ್ಟಿಕೋನವನ್ನ ಇಟ್ಟುಕೊಂಡಿದ್ದಾರೆಂದು ಹೇಳಿದರು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದ ಸಂದರ್ಭದಲ್ಲಿ ಉಳುವವನಿಗೆ ಭೂಮಿಯನ್ನ ನೀಡಲಾಯಿತು. ಇದರಿಂದ ಬಹಳಷ್ಟು ಮಂದಿಗೆ ಅನುಕೂಲವಾಯಿತು ಎಂದರು. ಭಾರತ ಸಂವಿಧಾನ ಮುಖಾಮುಖಿಯಾದ ಸಂದರ್ಭ ತುರ್ತು ಪರಿಸ್ಥಿತಿಗಳು. ಮಿತ್ರರೇ, ನೀವೆಲ್ಲ ತುರ್ತು ಪರಿಸ್ಥಿತಿಯನ್ನ ಇವತ್ತು ಕರಾಳ ದಿನ, ವಿರೋಧಿ ದಿನ, ಅದನ್ನು ಮಾಡುವವರು ಬಹಳ ಕೆಟ್ಟ ಜನ, ಎಲ್ಲರೂ ಸತ್ಯ. ಜೈಲು ಹೋದ್ರು ಬಂದ್ರು ಅವರು ನಾನು ಸ್ವತಂತ್ರ ಹೋರಾಟದಷ್ಟೇ ಸ್ಥಾನಮಾನ ಕೊಡಬೇಕು ಅವ್ರಿಗೆ, ತುರ್ತು ಪರಿಸ್ಥಿತಿ ವಿರೋಧ ಮಾಡಿದವರಿಗೆ, ಇವೆಲ್ಲವನ್ನೂ ಕೊಟ್ಕೊಳ್ಳಿ. ಆದರೆ ತುರ್ತು ಪರಿಸ್ಥಿತಿಯನ್ನ ಅಂಬೇಡ್ಕರ್ ಇದ್ದರೆ ಅಥವಾ ನಾನು ಇವತ್ತು ನಿಂತ್ಕೊಂಡು ಅದನ್ನು ವೆಲ್ಕಮ್ ಮಾಡ್ತೇನೆ. ತುರ್ತು ಪರಿಸ್ಥಿತಿ ಭಾರತ ಕೊಟ್ಟ ದೊಡ್ಡ ವರ. ಯಾಕೆ? ಯಾಕೆಂದ್ರೆ ಬಹುಸಂಖ್ಯೆಯಿಂದ ದುಡಿಯುವ ವರ್ಗದವರಿಗೆ ಮಾರ್ಕ್ ಕೊಟ್ಟ ಸಂದರ್ಭ. ಉಳುವವರಿಗೆ ಭೂಮಿ ಬಂತು, ಜೀತ ಮುಕ್ತ ಆಯಿತು, ಕಡ್ಡಾಯ ಶಿಕ್ಷಣ ಬಂತು, ಬ್ಯಾಂಕ್ ರಾಷ್ಟ್ರೀಕರಣ ಆದವು, ಬಹಳ ಮುಖ್ಯ ಜೀತ ಮುಕ್ತ ಆಯ್ತು, ಸಾಲ ಮುಕ್ತ ಆಯ್ತು, ಋಣ ಮುಕ್ತ ಆಯ್ತು. ಅದು ರಾಜಕೀಯ ಸ್ವಾತಂತ್ರ್ಯ ಪಡೆದ ಗೊತ್ತಿಲ್ಲ, ಬಟ್ ಈ ಎಲ್ಲಾ ಸೌಲಭ್ಯಗಳು ಈ ದೇಶದ ಮೂಲ ನಿವಾಸಿಗಳು ಪಟ್ಟ ಪತ್ರಿಕಾ ಶಕ್ತಿಗಳ ಇಂಟ್ರೆಸ್ಟ್ ಸಾಯ್ತಾ ಇದ್ರಲ್ಲ, ಅವರು ಮುಕ್ತ ಆಯ್ತು.
ವಿವಿಯ ಕುಲಸಚಿವರಾದ ಪ್ರೊಫೆಸರ್ ಬಿಎಸ್ ಗುಂಜಾಳ್, ಕಲಾವಿದ ಹನುಮಂತೇಗೌಡ, ಪ್ರಾಧ್ಯಾಪಕ ಪ್ರೊಫೆಸರ್ ಬಿಎಂ ಪುಟ್ಟಯ್ಯ, ದಲಿತ ಮುಖಂಡ ಪ್ರೊಫೆಸರ್ ಕೆಬಿ ಸಿದ್ದಯ್ಯ, ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಸಂಯೋಜಕ ಡಾ ಲೋಕೇಶ್, ರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಅಂಬೇಡ್ಕರ್ ರಾಜ್ಯಸಭೆಗೆ ಹೋಗದಂತೆ ತಡೆದಿದ್ದು ಕಾಂಗ್ರೆಸ್ ಪಕ್ಷವೇ ಹೊರತು ಬಿಜೆಪಿಯಲ್ಲ ಎಂದು ತಿಪಟೂರಿನಲ್ಲಿ ಮಾಜಿ ಶಾಸಕ ಬಿಸಿ ನಾಗೇಶ್ ತಿಳಿಸಿದ್ದಾರೆ. ತಿಪಟೂರು ತಾಲೂಕು ಬಿಜೆಪಿಯಿಂದ ಅಂಬೇಡ್ಕರ್ ಜಯಂತಿ ಆಚರಿಸಲಾಯಿತು. ಮಾಜಿ ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ಸಮಾಜದಲ್ಲಿ ಬದಲಾವಣೆ, ಶಾಂತಿ ನೇಮತಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸೌಲಭ್ಯ ದೊರೆಯಬೇಕು ಎಂಬ ಆಶಯ ಅಂಬೇಡ್ಕರ್ ಅವರದ್ದು. ಆ ನಿಟ್ಟನಲ್ಲಿ ಅವರು ಸಂವಿಧಾನ ರಚಿಸಿ ನೀಡಿದ್ದಾರೆ ಎಂದರು. ಸಮಾಜದಲ್ಲಿನ ಕ್ರೂರ ಪರಿಸ್ಥಿತಿ ಬದಲಾಗಬೇಕು, ಎಲ್ಲರೂ ಸೌಹಾರ್ದವಾಗಿ ಬಾಳಬೇಕು, ಅನಿಷ್ಟ ಪದ್ಧತಿಗಳು ದೂರಾಗಬೇಕು, ಮಾನವೀಯ ಗೌರವ ದೊರೆಯಬೇಕು ಎಂದು ಅಂಬೇಡ್ಕರ್ ಹೋರಾಟ ನಡೆಸಿದರು ಎಂದು ಬಿಸಿ ನಾಗೇಶ್ ಹೇಳಿದರು. ಅಂಬೇಡ್ಕರ್ ಅವರನ್ನ ರಾಜ್ಯಸಭೆಗೆ ಕಳಿಸಿದ್ದು ಬಿಜೆಪಿಯೇ ಹೊರತು ಕಾಂಗ್ರೆಸ್ ಪಕ್ಷವಲ್ಲ. ಅಂಬೇಡ್ಕರ್ ಎರಡು ಬಾರಿ ಲೋಕಸಭೆಗೆ ಆಯ್ಕೆಯಾಗಲು ಪ್ರಯತ್ನಿಸಿದಾಗ ಕಾಂಗ್ರೆಸ್ ಪಕ್ಷ ಅವರನ್ನ ಹೀನಾಯವಾಗಿ ಸೋಲಿಸಿತು ಎಂದರು. ಅಂಬೇಡ್ಕರ್ ಹೇಳಿದ್ರು, ಒಬ್ಬ ಆದರ್ಶ ಪುರುಷ, ಈ ರಾಷ್ಟ್ರಕ್ಕೋಸ್ಕರ ತನ್ನ ಎಲ್ಲವನ್ನು ಸ್ವಾರ್ಥವನ್ನ ಬಿಟ್ಟು ಎಲ್ಲ ಕಷ್ಟಗಳನ್ನ ಅನುಭವಿಸಿ, ಆದರೆ ಈ ರಾಷ್ಟ್ರ ಪ್ರಯತ್ನ ಮಾಡಿದ್ರಲ್ಲಿ ಒಬ್ಬ ಮಹಾಪುರುಷ. ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾದ ಉಪಾಧ್ಯಕ್ಷ ಗಂಗರಾಜು, ತಾಲೂಕು ಅಧ್ಯಕ್ಷ ಎಚ್ಪಿ ದಿವಾಕರ್, ಮುಖಂಡರಾದ ಹರಿಸಮುದ್ರ ಗಂಗಾಧರ್, ಶಂಕರಪ್ಪ, ಬಸಲಹಳ್ಳಿ ಜಗದೀಶ್, ರಾಮಮೋಹನ್, ತರಕಾರಿ ಗಂಗಾಧರ್, ಹರಿಬಾಬು ಮೊದಲಾದವರು ಭಾಗವಹಿಸಿದ್ರು. ಶಿಡ್ಲಘಟ್ಟದಲ್ಲಿ ಕಿಡಿಗೇಡಿಗಳು ಅಂಬೇಡ್ಕರ್ ನಾಮಫಲಕವನ್ನು ವಿರೂಪಗೊಳಿಸಿದ್ದು ಇದನ್ನ ಸಮತಾ ಸೈನಿಕ ದಳ ಖಂಡಿಸಿದೆ. ಶಿಡ್ಲಘಟ್ಟ ತಾಲೂಕಿನ ಆನೂರು ಗೇಟ್ ಬಳಿ ಸಮತಾ ಸೈಕಲ್ ದಳದವರು ಸ್ಥಾಪಿಸಿದ ಡಾ ಬಿಆರ್ ಅಂಬೇಡ್ಕರ್ ನಾಮಫಲಕವನ್ನು ಕಿಡಿಗೇಡಿಗಳು ಗೀಚಿ ಹಾಳು ಮಾಡಿದ್ದಾರೆ. ಡಾ ಬಿಆರ್ ಅಂಬೇಡ್ಕರ್ ಅವರ 127ನೇ ಜನ್ಮ ದಿನಾಚರಣೆ ಆಚರಿಸುವ ಸಲುವಾಗಿ ಗೇಟ್ನಲ್ಲಿ ಅಂಬೇಡ್ಕರ್ ಚಿತ್ರವಿರುವ ನಾಮಫಲಕ ತೊಳೆದು ಬಂದಿದ್ದೆವು. ಆದರೆ ಯಾರು ಕಿಡಿಗೇಡಿಗಳು ಅದನ್ನು ಗೀಚಿ ವಿರೂಪ ಮಾಡಿದ್ದಾರೆ. ಸುಮಾರು 10 ವರ್ಷಗಳ ಹಿಂದೆ ಈ ನಾಮಫಲಕ ಹಾಕಲಾಗಿದೆ. ಸಮಾನತೆಗಾಗಿ ಹೋರಾಡಿ ಮನುಜ ಕುಲಕ್ಕೆ ಆದರ್ಶವಾದ ಅಂಬೇಡ್ಕರ್ ಅವರ ಚಿತ್ರವನ್ನು ಹಾಳು ಮಾಡುವ ವಿಕೃತ ವ್ಯಕ್ತಿಗಳನ್ನು ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆನೂರು ಶಿವಕುಮಾರ್ ಒತ್ತಾಯಿಸಿದರು. ಅಂಬೇಡ್ಕರ್ ಇವತ್ತು 128ನೇ ಜನ್ಮ ದಿನಾಚರಣೆ ಆಚರಣೆ ಮಾಡಬೇಕಂತೇಳಿ ಇವತ್ತು ನಮ್ಮ ಗೇಟ್ ಬಳಿ ಏನು ಸಮತಾ ಸೈನಿಕರಿಂದ ಎಲ್ಲ ಬೋರ್ಡ್ ಹಾಕಿ ಮಾಡಿ ಎಲ್ಲ ರೆಡಿ ಮಾಡಿದ್ದಕ್ಕೆ ಬಂದು ಇವತ್ತು ಬೆಳಿಗ್ಗೆ 8 ಗಂಟೆಗೆ ನೋಡಿದ್ರೆ ಯಾರು ರಾತ್ರಿ ಕಿಡಿಗೇಡಿಗಳು ಬಂದು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಇವ್ರು ಎಲ್ಲ ಗೀಚಾಕ್ಬಿಟ್ಟು. ಈ ಸಂದರ್ಭದಲ್ಲಿ ಮುನಿರಾಜು, ಚಲಪತಿ, ಗೋಪಿ, ಅಶ್ವಥ್, ರಾಜುಣ್ಣ ಇತರರು ಇದ್ದರು. ದಾಬಸ್ಪೇಟೆಯಲ್ಲಿ ದಲಿತ ಸಂಘಟನೆಗಳು ಅದ್ದೂರಿಯಾಗಿ ಅಂಬೇಡ್ಕರ್ ಬಾಬೂಜಿ ಜಯಂತಿಯನ್ನ ಆಚರಿಸಿದವು. ದಾಬಸ್ಪೇಟೆಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ 127ನೇ ಜನ್ಮ ದಿನಾಚರಣೆ ಹಾಗೂ ಬಾಬು ಜಗಜೀವನ್ ರಾವ್ ಅವರ 111ನೇ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಅಂಬೇಡ್ಕರ್ ಹಾಗೂ ಜಗಜೀವನ್ ರಾವ್ ಅವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಕೂರಿಸಿ ದಾಬಸ್ಪೇಟೆಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ವೇದಿಕೆಗೆ ಕರೆತರಲಾಯಿತು. ಕಾರ್ಯಕ್ರಮದಲ್ಲಿ ಸಿದ್ದಯ್ಯ ಪುರಾಣಿಕ್ ನೇತೃತ್ವದಲ್ಲಿ ಸಿಂಚನ ಕಲಾ ತಂಡದಿಂದ ಜಾನಪದ ಗೀತೆಗಳ ಗಾಯನ ಕಾರ್ಯಕ್ರಮ ನಡೆಯಿತು. ಈ ವೇಳೆ ದಲಿತ ಸಂಘಟನೆಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ಕೆ ರಾಜು ಮಾತನಾಡಿ, ವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಜಯಂತ್ಯುತ್ಸವವನ್ನು ನಮ್ಮ ಸಂಘಟನೆಯಿಂದ ಸುತ್ತಮುತ್ತಲ ಹೋಬಳಿಗಳಾದ ತ್ಯಾಮಗೊಂಡ್ಲು, ಸೋಲೂರು, ಸೋಂಪುರದಲ್ಲೂ ಆಚರಿಸಲಾಗುತ್ತಿದೆ ಎಂದರು. ಇಲ್ಲಿ ಬಂದು ಇಲ್ಲಿ ನೆರೆದಂತಹ ಗ್ರಾಮಸ್ಥರಿಗೆ ಹೆಸರುಬೇಳೆ, ಮಜ್ಜಿಗೆ, ಪಾನಕ ಮತ್ತು ಲಘು ಉಪಹಾರವನ್ನು ಏರ್ಪಡಿಸಲಾಯಿತು. ಮತ್ತು ಸತತವಾಗಿ 3 ವರ್ಷಗಳ ಕಾಲ ಈ ಒಂದು ಜಾಗವನ್ನು ಸರ್ವೆ ನಂಬರ್ 90ರಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಹಾಕಿ ಸತತ 3 ವರ್ಷಗಳ ನಂತರ ಈ ಪ್ರತಿಫಲ ನಮಗೆ ಸಿಕ್ಕಿದೆ. ಅದಕ್ಕೋಸ್ಕರ ಈ ಜಾಗದಲ್ಲೇ ಮಾಡಬೇಕು ಅಂತ ನಾವು ಈ ಅಂಬೇಡ್ಕರ್ ಜಯಂತಿನ 127ನೇ ಅಂಬೇಡ್ಕರ್ ಜಯಂತಿನ ಈ ಜಾಗದಲ್ಲಿ ನಾವು ನೆರವೇರಿಸ. ದಲಿತ ಸಂಘಟನೆಗಳ ರಾಜ್ಯ ಸಂಚಾಲಕ ಪಿ ನಾರಾಯಣ ಸ್ವಾಮಿ, ದಲಿತ ಮುಖಂಡ ಪೂಜಾ ವೆಂಕಟಪ್ಪ, ಬೀರಗೊಂಡನಹಳ್ಳಿ ಗೋಪಿನಾಥ್ ಇತರರು ಇದ್ದರು. ತಿಪಟೂರಿನಲ್ಲಿ ಆದಿಜಾಂಬವ ಮಹಾಸಭಾದಿಂದ ಡಾ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಲಾಯಿತು. ತಿಪಟೂರಿನ ಸರ್ಕಾರಿ ನೌಕರರ ಭವನದಲ್ಲಿ ಆದಿಜಾಂಬವ ಮಹಾಸಭಾದಿಂದ ಅಂಬೇಡ್ಕರ್ ಜಯಂತಿ ಆಚರಿಸಲಾಯಿತು. ಮುಖಂಡ ಡಾ ಕೆ ಅನಧಾನಿ ಮಾತನಾಡಿ, ಅಂಬೇಡ್ಕರ್ ರಚಿಸಿದ ಭಾರತ ಸಂವಿಧಾನ ದೇಶದ ಏಕತೆ ಬಯಸುತ್ತದೆ. ಭಾರತೀಯರಿಗೆ ಸಂವಿಧಾನ ಶ್ರೇಷ್ಠ ಹಾಗೂ ಧರ್ಮ ಗ್ರಂಥದಂತೆ ಎಂದು ಹೇಳಿದರು. ದಲಿತರಲ್ಲಿ ಜಾಗೃತಿಯಾಗಬೇಕು, ಸಂವಿಧಾನದ ಆಶಯ ಹಕ್ಕುಗಳು ಈಡೇರಲು ಹೋರಾಟ ನಡೆಸಬೇಕು, ಶೋಷಣೆ ಮುಕ್ತರಾಗಿ ಬಾಳಬೇಕು ಎಂದರು.
ನ್ಯಾಯಾಲಯ ದಲಿತ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆಯನ್ನು ನಿರ್ಬಂಧಿಸಲು ಹೊರಟಿರುವುದು ದಲಿತ ಸಂಘಟನೆಗಳು ತಮ್ಮ ಹೋರಾಟದ ದಿಕ್ಕು ಬದಲಾಯಿಸಿಕೊಳ್ಳಬೇಕು ಎನ್ನುವುದರ ಸೂಚನೆ ಎಂದು ಹೇಳಿದರು. ಮುಖಂಡರಾದ ಕೆ ರಾಮಯ್ಯ, ಪೆದ್ದಿಹಳ್ಳಿ ನರಸಿಂಹಯ್ಯ, ಕುಪ್ಪಾಳು ರಂಗಸ್ವಾಮಿ, ಚನ್ನಬಸವಣ್ಣ, ಜಿಕೆ ರಾಮಯ್ಯ ಮೊದಲಾದವರು ಭಾಗವಹಿಸಿದರು. ಅಂಬೇಡ್ಕರ್ ತತ್ವಾದರ್ಶವನ್ನು ಪಾಲಿಸಿ ನಡೆದಾಗ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದು ದೇವನಹಳ್ಳಿ ತಹಶೀಲ್ದಾರ್ ರಾಜಣ್ಣ ತಿಳಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಶಯ ಈಡೇರಬೇಕಾದರೆ ಅವರ ತತ್ವ ಅರಿತು ಮುನ್ನಡೆಯಬೇಕು ಎಂದು ದೇವನಹಳ್ಳಿ ತಹಸೀಲ್ದಾರ್ ರಾಜಣ್ಣ ಹೇಳಿದರು. ದೇವನಹಳ್ಳಿ ಪಟ್ಟಣದ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ಆಯೋಜಿಸಿದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸುಸ್ಥಿರ ಅಭಿವೃದ್ಧಿ ಸಾಧನೆಗಾಗಿ ಅಸಮಾನತೆ ಎದುರಿಸುವ ಗುರಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮುನ್ನಡೆಯಬೇಕಾಗಿದೆ. ಅಂಬೇಡ್ಕರ್ ಪ್ರತಿ ಹಂತದಲ್ಲೂ ಶೋಷಣೆಗೆ ಒಳಗಾಗಿದ್ದು ಎಲ್ಲವನ್ನ ಮೆಟ್ಟಿ ನಿಂತು ಸಂವಿಧಾನ ರಚಿಸಿ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ತಂದುಕೊಟ್ಟಿದ್ದಾರೆ. ಅದನ್ನು ಚಾಚು ತಪ್ಪದೆ ಕಾಪಾಡಿಕೊಂಡು ಹೋಗುವುದಕ್ಕೆ ನಾವೆಲ್ಲರೂ ಬದ್ದತೆಯಿಂದ ಕೆಲಸ ಮಾಡಬೇಕಾಗಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ ಚನ್ನಪ್ಪ ಮಾತನಾಡಿ, ಮನುಷ್ಯ ಮನುಷ್ಯರ ನಡುವಿನ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ಸಮಾಜದಲ್ಲಿ ಜೀವನ ನಡೆಸಲು ಅಂಬೇಡ್ಕರ್ ಅವರ ತತ್ವ ಮಾರ್ಗದರ್ಶನ ಅಗತ್ಯವಾಗಿದೆ ಎಂದರು. ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಮೂರ್ತಿ ರಾಜಣ್ಣ, ನಾಗರಾಜು, ಲೋಕೇಶ್ ಇತರರು ಇದ್ದರು. ದೇವನಹಳ್ಳಿ ತಾಲೂಕು ಹಾರೋಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ನಡೆಯಿತು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಬೆಂಬಲಿತರಿಗೆ ಅಧ್ಯಕ್ಷ ಪಟ್ಟ, ಕಾಂಗ್ರೆಸ್ ಬೆಂಬಲಿತರಿಗೆ ಉಪಾಧ್ಯಕ್ಷ ಸ್ಥಾನ ದೊರೆಯಿತು. ಹಾರೋಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 8 ಮಂದಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಸಂಖ್ಯೆ ಇದ್ದರೂ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದರಿಂದ 4 ಮಂದಿ ಸದಸ್ಯರನ್ನು ಹೊಂದಿರುವ ಜೆಡಿಎಸ್ ಬೆಂಬಲಿತ ಸದಸ್ಯೆ ವಸಂತಮ್ಮ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯಕ್ಕೆ ಮೀಸಲಾಗಿದ್ದರಿಂದ ತಿಮ್ಮನಹಳ್ಳಿ ಕ್ಷೇತ್ರದ ಸದಸ್ಯ ಹರೀಶ್ ಮತ್ತು ಹಾರೋಹಳ್ಳಿ ಕ್ಷೇತ್ರದ ಸೊನ್ನೇಗೌಡ ನಾಮಪತ್ರ ಸಲ್ಲಿಸಿದರು. ಸೊನ್ನೇಗೌಡ ನಾಮಪತ್ರ ಹಿಂಪಡೆದಿದ್ದರಿಂದ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ಎಸ್ ಹರೀಶ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ ಘೋಷಿಸಿದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷೆ ವಸಂತಮ್ಮ ಅವರನ್ನು ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿನಂದಿಸಿದರು. ಉಪಾಧ್ಯಕ್ಷ ಎಸ್ ಹರೀಶ್ ಅವರನ್ನು ಕಾಂಗ್ರೆಸ್ ಮುಖಂಡರು ಅಭಿನಂದಿಸಿದರು. ಈ ವೇಳೆ ಮುಖಂಡ ಚಿಕ್ಕನಹಳ್ಳಿ ಸುಬ್ಬಣ್ಣ ಮಾತನಾಡಿ, ಆರೋಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ 4 ಸ್ಥಾನ ಪಡೆದುಕೊಂಡಿದ್ದರೂ ಸಂವಿಧಾನದಡಿಯಲ್ಲಿ ಎಲ್ಲರೂ ಅಧಿಕಾರ ಸಿಗಬೇಕು ಎನ್ನುವ ಉದ್ದೇಶದಿಂದ ಪ್ರಕಟಗೊಂಡಿದ್ದ ಮೀಸಲಾತಿಯಡಿ ನಮ್ಮ ಪಕ್ಷದವರು ಅಧ್ಯಕ್ಷರಾಗಿದ್ದಾರೆ. ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧ್ಯಕ್ಷರು ಅಭಿವೃದ್ಧಿಯತ್ತ ಗಮನ ಹರಿಸಬೇಕು ಎಂದರು. ಕೆಪಿಸಿಸಿ ಸದಸ್ಯ ಬಿಚೇತನ್ಗೌಡ ಮಾತನಾಡಿ, ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಸ್ಥಾನ ನಮ್ಮ ಪಕ್ಷದ ಹರೀಶ್ಗೆ ಒಲಿದಿದೆ. ಗ್ರಾಮದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತೇವೆ ಎಂದರು. ತಾಲೂಕು ಪಂಚಾಯಿತಿ ಸದಸ್ಯ ಅನ್ನಪೂರ್ಣ ಚಂದ್ರಪ್ಪ, ಲಕ್ಷ್ಮಣ್ಗೌಡ, ಆರೋಹಳ್ಳಿ ಚಂದ್ರಪ್ಪ, ಉಪಾಧ್ಯಕ್ಷ ಹರೀಶ್ ಇತರರು ಇದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಘ ವಾರ್ತೆಗಳು.